ರಾಜ್ಯದಲ್ಲಿ ಮಳೆ ಕೈಕೊಟ್ಟಂತ ಕಾರಣಕ್ಕಾಗಿ ಹಲವೆಡೆ ಬರಗಾಲದ ಛಾಯೆ ಆವರಿಸಿದೆ. ಮೋಡ ಬಿತ್ತನೆಗೆ ಸಚಿವ ಎಚ್ಕೆ ಪಾಟೀಲ್ ಚಾಲನೆಯನ್ನ ನೀಡಿದ್ದಾರೆ. ಶಾಸಕ ಕೋಳಿವಾಡ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಏನು ಮೋಡ ಬಿತ್ತನೆ ಕಾರ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಯಿತು. ಮೂರು ದಿನಗಳ ಕಾಲ ಈ ಮೋಡ ಬಿತ್ತನೆ ಕಾರ್ಯ ನಡೆಯಲಿದೆ ಎನ್ನುವುದಾಗಿ ಎಚ್ಕೆ ಪಾಟೀಲ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ऐसा गमनिस्ता होगोदादरे राज्यदल्ली सरियाद समय के मळे बंदिल्ल मुंगारु मळे कैकोट्टिदे इवोंदु कारणक्कागी केलवोंदिष्टु कडेगळल्ली रैतरु इन्नु बेळेयन्ने बेळेयोके आरंभ माडिल्ल बरद छाये राज्यदल्ली आवरिसिदे साकष्टु रैतरु हेळ्ता इद्दारे मोड बित्तने कार्यवन्न आरंभिसि एन्नुवंतदागि ई ओंदु कारणक्कागि सरकार कूड मनस्सु माडिदंते काण्ता इदे मोड बित्तने कार्यक्के मनस्सु माडिदंते काण्ता इदे प्रमुखवागि गमनिस्ता होगोदादरे ಒಂದಿಷ್ಟು ಕಡೆಗಳಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಈ ಏನು ಮೋಡ ಬಿತ್ತನೆ ಕಾರ್ಯ ಇದೆಯಲ್ಲ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಶಾಸಕ ಕೋಳಿವಾಡ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಮಾಡಿದ್ದಾರೆ ಎನ್ನುವುದಾಗಿ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.